2000 ಇಫ್ ಐ ಆಮ್ ನಾಟ್ ರಾಂಗ್ 21-22 ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ನಾರ್ತ್ ಕರ್ನಾಟಕದ ಲೋಕಲ್ ಪೇಪರ್ ಅಲ್ಲಿ. ಹೀಗೆ ಒಂದು ಹುಡುಗ ದೇವ್ರನ್ನ ಮುಟ್ಟಿದ್ದಕ್ಕೆ ಜನರ ಸೇರ್ಕೊಂಡು ಅವನಿಗೆ ಹೊಡೆದಾಕಿರ್ತಾರೆ, ಅವನು ಊರು ಬಿಟ್ಟು ಹೊಡೋಗಿರ್ತಾರೆ. ಸೊ ಆ ಒಂದು ಇನ್ಸಿಡೆಂಟ್ ಮೇಲೆ ಮತ್ತೆ ಫಾರಿನರ್ ಇಂಡಿಯಾಗೆ ಬರೋದು ಒಂದು ಇನ್ಸ್ಪಿರೇಷನ್ ಅಂತಂದ್ರೆ, ನಮ್ಮ ಸಿಲ್ವರ್ ಚಲನ್ ಇದಾರಲ್ಲ, ಅವರ ಮಗ ಸತ್ತಾಗ 2009-10 ಅವ್ರು ಇಂಡಿಯಾಗೆ ಬಂದು ವಾರಣಾಸಿಲಿ ಒಂದು ಶ್ರಾದ್ದ ಪೂಜೆ ಅಂತಾರಲ್ಲ ಅದನ್ನ ಮಾಡಿಸಿರ್ತಾರೆ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಯುನೋ ಇಂಟ್ರೆಸ್ಟಿಂಗ್, ಬಿಕಾಸ್ ವೆಸ್ಟಲ್ಲಿ ನಮ್ಮ ಇಂಡಿಯಾನ ಇನ್ನೂ ಅಂದರೆ ನಮ್ಮ ವೇದಿಕ್ ಕಲ್ಚರ್ನ ಫಾಲೋ ಮಾಡ್ತಾರಲ್ಲ. ಇದೊಂದೇ ಅಲ್ಲ, ಇವನ್ ರಸ್ಟಿ ಟಿಂಡರ್ ಇದಾರಲ್ಲ ಮ್ಯೂಸಿಕ್ ಡೈರೆಕ್ಟರ್, ಅವರೆಲ್ಲ ಹಿಂದೂಯಿಸಮ್ನ ಫಾಲೋ ಮಾಡ್ತಾರೆ. ಈವನ್ ಜುಲಾಲ್ ಹಿ ನ್ಯೂ ಅಬೌಟ್ ಹಿಂದೂಯಿಸಮ್. ಸೊ ನಾವು ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಇಂಡಿಯಾ ಬಗ್ಗೆ ಎಷ್ಟು ತಿಳ್ಕೊಂಡು, ಅವ್ರಿಗೆ ಇಂಡಿಯಾಗೆ ಬಂದಿಲ್ಲ ಬಟ್ ನಮ್ಮ ಹಿಂದೂಯಿಸಮ್ ಬಗ್ಗೆ ಭಾಳ ತಿಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಒಂದು ಇನ್ಸಿಡೆಂಟ್ ಇಟ್ಕೊಂಡು ನಾವು ಒಂದು ಈ ಕಥೆನ ಮಾಡಿದ್ವಿ. ಆ್ಯಂಡ್ ಸಿ, ನಾವೊಂದು ಈ ಸಿನಿಮಾನ ಮೆಸೇಜ್ ಆಗಲಿ, ಜನಕ್ಕೆ ಬುದ್ಧಿ ಹೇಳಬೇಕಂತ ಆಗಲಿ, ಆ ಒಂದು ನಿಟ್ಟಿನಲ್ಲಿ ಮಾಡಿಲ್ಲ ಫಿಲಮ್ನ. ಇಟ್ಸ್ ಆಲ್ ಅಬೌಟ್ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಸೊ ಇದೊಂದು ಡಿಫ್ರೆಂಟ್ ಕತೆ, ಒಂದು ಜನಕ್ಕೆ ರಿಲೇಟ್ ಆಗುವಂಥ ಕತೆ, ಇವತ್ತಿಗೂ ನಡೀತಿದೆ. ನೀವೆಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ, ನಾವು ಸಿಟಿಲಿ ಗೊತ್ತಾಗಲ್ಲ ನಮಗೆ ಯಾರು ಯಾರ ಜಾತಿ ಅನ್ನೋದು, ಬಟ್ ಇವತ್ತಿಗೂ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಹೋದ್ರೆ, ಟೌನ್ಗಳಿಗೆ ಹೋದ್ರೆ ಇವತ್ತಿಗೂ ನಡೀತಿದೆ. ಯಾರ ಮನೇಲಿ ಯಾವ ಜಾತಿ, ಹಬ್ಬೂರ ಹಬ್ಬಗಳಾದರೆ ಅವ್ರಿಗೆ ಬೇರೆ ಪದ್ಧತಿಗಳಿರುತ್ತೆ, ಇವ್ರಿಗೆ ಬೇರೆ ಪದ್ಧತಿ ಇರುತ್ತೆ. ಸೊ ಇದೆಲ್ಲ ನಡೀತಿರೋದ್ರಿಂದ ವೆರಿ ರಿಲೇಟಬಲ್. ಈವನ್ ಇದು ವೆಸ್ಟಲ್ಲಿ ತೊಗೊಂಡ್ರೆ ಬ್ಲ್ಯಾಕ್ಸ್ ಆ್ಯಂಡ್ ವೈಟ್ಸ್ ಮಧ್ಯೆ ನಡೀತಾ ಇದೆ, ನೀವು ಮಿಡ್ಲ್ ಈಸ್ಟಲ್ಲಿ ತೊಗೊಂಡ್ರೆ ಶಿಯಾ ಸುನ್ನೀಸ್ ಮುಸ್ಲಿಮ್ಸಲ್ಲೂ ಇದೆ, ಪ್ರತಿಯೊಂದು ಆಫ್ರಿಕನ್ ಕಂಟ್ರೀಸಲ್ಲೂ ಇದೆ. ಸೊ ಡಿಸ್ಕ್ರಿಮಿನೇಷನ್ ಅದು ಐ ಥಿಂಕ್ ಹ್ಯೂಮನ್ ನೇಚರ್, ಅದು ಶ್ರೀಮಂತರು ಬಡವರಲ್ಲಿದೆ. ಸೊ ಇದೆಲ್ಲ ನಡೀತಿರೋದ್ರಿಂದ ಅಂದರೆ ದೊಡ್ಡ ದೊಡ್ಡ ಕಮ್ಯುನಿಟೀಸ್ ಸ್ಮಾಲ್ ಮೈನಾರಿಟೀಸ್ ಮೇಲಿದೆ. ಸೊ ಈ ಥರ ಒಂದು ವಿಚ್ ಇಸ್ ವೆರಿ ರಿಲೇಟಬಲ್, ಇವತ್ತಿನ ಸಮಾಜದಲ್ಲಿ ಅದು ನಡೀತಿರೋದ್ರಿಂದ ಈ ಒಂದು ಕಥೆನ ತಗೊಂಡ್ವಿ, ವಿಚ್ ಇಸ್ ವೆರಿ ರಿಲೇಟಬಲ್ ಅಂತ. ಮೆಸೇಜ್ ಕೊಡಬೇಕು, ಬುದ್ಧಿ ಹೇಳಬೇಕು ಅನ್ನೋ ಒಂದು ಜನ ನಂಬಿಕೆ ಭಾಳ ಬುದ್ಧಿವಂತರು ಇದ್ದಾರೆ, ಯಾವ್ದನ್ನು ತೊಗೋಬೇಕು ಬಿಡಬೇಕು ಅನ್ನೋದು. ಇದೊಂದು ಎಂಟರ್ಟೈನ್ಮೆಂಟ್, ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಒಂದು ಕಮರ್ಷಿಯಲ್ ಆ್ಯಂಗಲ್ ತೊಗೊಂಡಿದ್ವಿ, ದಿಸ್ ಇಸ್ ನಾಟ್ ವೆರಿ ಸ್ಲೋ ಪೇಸ್ಡ್ ಒಂದು ಆರ್ಟ್ ಫಿಲಮ್ ತರ ಅಲ್ಲ, ಪ್ರಾಪರ್ ಕಮರ್ಷಿಯಲ್ ಫಿಲಮ್ ತರನೇ ಮಾಡಿರುವಂತ ಫಿಲಮ್ ಅದು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ನಿನ್ನ ನಾರನ ಉಸಿರಿನಲ್ಲಿ ನಾರದಾನ ನಾ ನಿನ್ನ ಏನೋ ಬೇಡಿನು, ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು. ನನ್ನ ತಾಯಿಯ ಪಾದದಾಡಿ ಬೇರೆ ಏನನು ಅರಿಯನು, ನೀನೆ ನನ್ನ ದೇವನು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ, ನೂರು ನೆನಪು ಮೂಡಿದೆ. ಇದು ಬಡವರ ಬಂಧು ರಾಜ್ಕುಮಾರ್ ಅವರು ತಂದೆ ಮಗನ ಒಂದು ಸಂಬಂಧದ. ಬಹುಶಃ ಕಲಾವಿದ್ರು ಇದನ್ನ ಕ್ಯಾಮ್ರಾಗೆ ಹಾಡು ಅಂತ ಕಾಣಿಸುತ್ತೆ. ನಾನು ಏನು ನಂಬಿಲ್ಲ, ನಾನು ನಿನ್ನೇ ನಂಬಿದ್ದೀನಿ, ನಾನು ನಿನ್ನ ಮುಂದೆನೆ ಆಕ್ಟ್ ಮಾಡ್ತೀನಿ, ನೀನೇನೇನ್ ನನ್ನನ್ನ ಕ್ಯಾಪ್ಚರ್ ಮಾಡ್ತೀಯ, ನಾನು ಯಾವ್ಯಾವ ಎಲ್ಲ ಭಾವನೆಗಳನ್ನ ಕ್ಯಾಪ್ಚರ್ ಮಾಡ್ತೀಯ ಅದನ್ನ ತಗೋ, ಇಷ್ಟೇ ನನ್ ಕಡೆಯಿಂದ ಕೊಡೋದಕ್ ಆಗೋದು. ನಮ್ಮ ಅಪ್ಪ ಅಮ್ಮನೂ ನನ್ಗಿದೆ ಹೇಳ್ಕೊಟ್ಟಿರೋದು, ನನ್ನ ತಾಯಿ ಪಾದದಾಂಡ ನನ್ಗೇನೇನು ಗೊತ್ತಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಈಗ ನನ್ಗೆ ಹಾಡುವಾಗ ನನ್ಗೆ ಅದು ಅರಿವಾಗ್ತಾ ಇದೆ. ಸೊ ಇವತ್ತು ಎಲ್ಲ ಯಾರ್ಯಾರೆಲ್ಲ ಕ್ಯಾಮ್ರಾಮನ್ ಇದ್ದಾರೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ನೀವು ನಮ್ಮನ್ನ ಕ್ಯಾಪ್ಚರ್ ಮಾಡ್ಲಿಲ್ಲ ಅಂತ ಅಂದ್ರೆ ಬಹುಶಃ ಕಾಡಲ್ಲಿ ಕುಣಿಯುವಂತಹ ನವಿಲು ಕುಣಿಯುತ್ತೆ ಅಂತ ಗೊತ್ತಾಗೋದಕ್ಕೆ ಯಾರಾದ್ರೂ ನೋಡ್ಬೇಕು, ಆ ನೋಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋದು ನೀವೆಲ್ಲ. ಸೊ ನಿಮ್ಗೆ ಥ್ಯಾಂಕ್ಸ್, ಅಂಡ್ ಹಾಡೋದಕ್ಕೆ ಹೇಳೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್, ಎಲ್ಲ ನಿಮ್ಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಗಗನ್ ಅವರೇ ಗಮನಿಸ್ಕೊಬೇಕು ನೀವು ನಮ್ಮ ಪ್ರತಿಭೆನ. ಇಲ್ಲ ಅದಕ್ಕೆ ಅಂದ್ರೆ ಅವರು ರಾಜ್ಕುಮಾರ್ ಸರ್ ನಿಧನರಾದ ನಂತರ ಅಪ್ಪು ಸರ್ ಅವರು ರೆಕಾರ್ಡ್ ಮಾಡಿದ್ರು, ಅವಾಗ ಇದು ತುಂಬಾನೇ ಸೂಪರ್ ಹಿಟ್ ಆಯ್ತು ಈ ಹಾಡು. ಹೌದು. ಈಗ ಸಿನಿಮಾದ ಬಗ್ಗೆ, ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈಗ ಸಂಗೀತಕ್ಕೂ ಸಂಬಂಧಕ್ಕೂ ಸಂವಾದ ಬೇಡ ಅಂತ ಹೇಳ್ತಾರೆ. ನೀನು ಒಂದು ಭಾಷೆ ಅವಶ್ಯಕತೆ ಇಲ್ಲದೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ
ನಾವ್ ಹೇಳ್ತೀವಿ, ಓ ಇಲ್ಲಪ್ಪ ಮ್ಯೂಸಿಕ್ ಅನ್ನ ಕೇಳಿದ ತಕ್ಷಣ ನಮ್ಗೆ ಏನೋ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತ. ಅದ್ರ ಭಾಷೆ ಗೊತ್ತಿರೋದಿಲ್ಲ, ಆ ಭಾಷೆ ಗಾಳಿ ಗಂಧ ಏನೂ ಅರಿವಿರೋದಿಲ್ಲ, ಆದ್ರೂ ನಾವ್ ಹೇಗೆ ಕನೆಕ್ಟ್ ಆಗ್ತೀವಿ. ಅದೇ ರೀತಿ ಒಂದು ಸಂಬಂಧ ಹುಟ್ಟೋದಕ್ಕೆ ಭಾಷೆಯ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಸಿನಿಮಾದಲ್ಲಿ ನಾವು ತೋರಿಸಿದೀವಿ. ಇದರಲ್ಲಿ ಏನಂತ ಹೇಳಿದ್ರೆ ಮೂರು ಜಾಗಗಳು ಬರುತ್ತೆ. ಒಂದು ಪಾಶ್ಚಾತ್ಯ ಪ್ರಪಂಚ ಹೇಗಿರುತ್ತೆ ಅನ್ನೋದೊಂದು, ಕರ್ನಾಟಕದಲ್ಲಿ ಜೀವನ ಹೇಗ್ ಮಾಡ್ತಾರೆ ಅನ್ನೋದು ಇನ್ನೊಂದು, ಇದ್ರ ಮಧ್ಯ ಮಹೇಶ್ವರದಲ್ಲಿ ನಡೆಯುವಂತಹ ಕಥೆ. ಈ ಕಥೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ, ಪಾತ್ರಗಳು ಕೂಡ ವಿಭಿನ್ನವಾಗಿರುತ್ತೆ, ಮಾತಾಡೋ ಭಾಷೆ ಬೇರೆ ಇರ್ಬೋದು, ಆದ್ರೆ ಭಾವನೆ ಇರೋದು ಒಂದೇ. ಆ ಒಂದು ಭಾವನೆಯನ್ನ ಇಟ್ಕೊಂಡು ಇಡೀ ಸಿನಿಮಾ ಪ್ರಯಾಣ ಮಾಡುತ್ತೆ, ಅಂದ್ರೆ ಜರ್ನಿ ಮಾಡುತ್ತೆ. ನಿಮ್ಮನ್ನು ಕೂಡ ಪ್ರಯಾಣಿಕರನ್ನಾಗಿ ಕೂರಿಸಿ ಅಲ್ಲಿಂದ ಶುರು ಆದಂತಹ ಕತೆ ಎಲ್ಲೆಲ್ಲಿಗೆಲ್ಲ ಹೋಗ್ತಿದೆ. ಎರಡು ಪಾತ್ರವನ್ನ ಇಟ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ಕಥೆಯನ್ನ ಬರೆದಿದ್ದಾರೆ. ಅಂಡ್ ಆ ಎರಡು ಪಾತ್ರಗಳ ನಡುವೆ ಯಾವುದೇ ಸಂಬಂಧ ಇಲ್ಲ, ಸಂವಾದ ಯಾವ ಥರನೂ ಇಲ್ಲ. ಅಥವಾ ಏನಂತ ಹೇಳಿದ್ರೆ ನೀವು ಸಿನಿಮಾನ ನೋಡುವಾಗ್ಲೇ ಓಕೆ ಇವರಿಬ್ಬರ ನಡುವೆ ಇಷ್ಟು ಒಂದೊಳ್ಳೆ ಬಾಂಡಿಂಗ್ ಇದೆಯಲ್ಲಪ್ಪ, ಏನಿರ್ಬೋದು ಕಾರಣ, ಯಾವ ಕಾರಣಕ್ಕೆ ಇವರಿಬ್ರು ಇಷ್ಟೊಂದು ಕಷ್ಟಪಡ್ತಿದ್ದಾರೆ, ಏನಿರಬಹುದು ಇವರ ಗುರಿ. ಆ ಪ್ರಯಾಣವನ್ನ ನೀವು ವೀಕ್ಷಿಸೋದಕ್ಕೆ ಥಿಯೇಟರ್ಗೆ ಬರಬೇಕು. ಜೊತೆಗೆ ನನ್ನ ಪಾತ್ರ ಏನಂತ ಹೇಳಿದ್ರೆ, ನಾನು ಬಹುಶಃ ಆ ಪ್ರಯಾಣದ ಒಂದು ಪ್ರಮುಖ ಘಟ್ಟದಲ್ಲಿ ಅಂತ ಅಂದ್ರೆ ಒಂದು ತಿರುವಿನಲ್ಲಿ ಕಾಣಿಸ್ಕೊಳ್ಳೋ ಅಂತ ಪಾತ್ರ. ತುಂಬಾ ಕಮ್ಮಿ ಸಮಯಕ್ಕೆ ನಾನು ಬಂದ್ರು ಕೂಡ ಆ ಒಂದು ಪಾತ್ರಕ್ಕೆ ತುಂಬಾನೇ ವೈಟೇಜ್ ಇದೆ. ಹಾಗಾಗಿ ಇವರು ನನಗೆ ಸ್ಕ್ರಿಪ್ಟ್ ಅನ್ನ ನನಗೆ ಓದಿ ಹೇಳಿದಾಗ ತುಂಬಾನೇ ಇಷ್ಟ ಆಯ್ತು. ಮಹೇಶ್ವರದಲ್ಲಿ ನಾವು ಶೂಟ್ ಮಾಡಿದೀವಿ. ಮಹೇಶ್ವರ ಅನ್ನೋದು ಒಂದು ರೀತಿಯಾಗಿ ಮಿನಿ ವಾರಣಾಸಿ ತರಾನೇ ಕಾಣಿಸೋ ಅಂತಹ ಪ್ರದೇಶ. ನಾನು ಅಲ್ಲಿ ಹೋಗಿ ನಟನೆ ಮಾಡೋದಕ್ಕಿಂತ ಮುಂಚೆ ನನ್ನ ಪಾತ್ರದಲ್ಲಿ ಏನಂತ ಹೇಳಿದ್ರೆ NGOದಲ್ಲಿ ಕೆಲಸ ಮಾಡ್ತಿರ್ತಾಳೆ, ನನ್ನ ಹೆಸರು ಅರುಂಧತಿ ಅಂತ. ಇದರಲ್ಲಿ ಈ ಪಾತ್ರದ ಪರಿಚಯ ನನಗೆ ನಾನೇ ಮಾಡ್ಕೋಬೇಕು ಅಂತ ಅಂದಾಗ, ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಹೋಮ್ವರ್ಕ್ ಮಾಡಬೇಕು ಅಂತ ಹೇಳಿದಾಗ, ನನಗೆ ಮಹೇಶ್ವರ ಜಾಗದಲ್ಲೇ ಒಬ್ರು ಅಹಿಲ್ಯಾಬಾಯಿ ಹೋಲ್ಕರ್ ಅಂತ ಇದ್ದಾರೆ. ಇವರು ಮಾಧ್ವ ಅಥವಾ ಮಾಲ್ವ ಕಿಂಗ್ಡಮ್ನ ರಾಣಿ ಆಗಿದ್ರು, ರಾಜಕುಮಾರಿ ಆಗಿದ್ರು. ಹೋಲ್ಕರ್ ಅನ್ನೋ ಒಂದು ಪ್ರದೇಶಕ್ಕೆ ಬಂದು ಅರಸಿ ಆಗ್ತಾರೆ. ರಾಣಿ ಆದ ನಂತರ ಅವರ ಪತಿಯನ್ನ ಕಳ್ಕೊತಾರೆ, ಅಂದ್ರೆ ಎರಡು ಮಕ್ಕಳಾಗುತ್ತೆ, ಪತಿಯನ್ನ ಕಳ್ಕೊತಾರೆ. ಹೋಗ್ತಾ ಹೋಗ್ತಾ ಮಕ್ಕಳಿಗೂ ಕೂಡ ಒಂದು ರೋಗ ಏನೋ ಬರುತ್ತೆ. ಇಷ್ಟೆಲ್ಲ ಕಷ್ಟಪಡುವಂತಹ ರಾಣಿ ಅಂದ್ರೆ ಇದು ನಿಜವಾದ ಕಥೆ, ಆ ಮಹೇಶ್ವರ ಫೋರ್ಟ್ ಅಲ್ಲಿ ನಡೆದಿರುವಂತಹ ಕಥೆ. ಈ ರಾಣಿ ಎಷ್ಟೇ ಡಿಫಿಕಲ್ಟೀಸ್ ಅಥವಾ ಏನಂತ ಹೇಳ್ತಾರೆ ಅಡೆತಡೆಗಳನ್ನ ನೋಡಿದ್ರು ಕೂಡ ತನ್ನಲ್ಲಿರುವಂತಹ ಚೈತನ್ಯವನ್ನ ಬಿಡದೆ, ವಾರಣಾಸಿಯಲ್ಲಿ ನಾವ್ ಹೇಗೆ ಘಾಟ್ ಅನ್ನೋ ಪ್ರದೇಶವನ್ನ ನೋಡ್ತೀವಿ ಅದೇ ರೀತಿ ಮಹೇಶ್ವರದಲ್ಲಿ ಘಾಟ್ ಅನ್ನ ನಿರ್ಮಿಸ್ತಾಳೆ. ಆಮೇಲೆ ಒಂದು ಹ್ಯುಮಾನಿಟೇರಿಯನ್ ಅಂತ ಏನ್ ಹೇಳ್ತಾರೆ ನಮ್ಮ ಮೈ ಹೀರೋ ಕಾನ್ಸೆಪ್ಟ್ ಅಲ್ಲೂ ಕೂಡ, ಅಂದ್ರೆ ಪ್ರೀತಿ ಒಂದು ಇದ್ರೆ ಸಾಕು, ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಕೂಡ ಈ ಅಹಿಲ್ಯಾಬಾಯಿ ಫಾಲೋ ಮಾಡಿರೋದು. ನಾವು ಮಹೇಶ್ವರ ಸ್ಯಾರೀಸ್, ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಉಟ್ಕೋತೀವಿ, ಪ್ರಪಂಚಾದ್ಯಂತ ಅದು ತುಂಬಾನೇ ಫೇಮಸ್. ಅದಕ್ಕೆ ಕಾರಣ ಆಗಿದ್ದು ಅಹಿಲ್ಯಾಬಾಯಿ ಕೂಡ. ಹಾಗೆ ಅರುಂಧತಿ ಪಾತ್ರ ಕೂಡ ಈ ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಏನಿದೆ ಅದನ್ನ ನೇಯ್ತಾರೆ ಅಲ್ವಾ, ಆ NGO ಕೆಲಸ ಮಾಡ್ತಾ ಆ ನೇಯೋ ಒಂದು ಸ್ಥಳದಲ್ಲಿ ಅವಳು ಎಲ್ಲರಿಗೂ ಊಟ ಆಗ್ಲಿ ಅಥವಾ ಆಶ್ರಯವನ್ನ ನೀಡೋ ಅಂತ ಒಬ್ಳು ಹುಡುಗಿ. ಈಗ ಗಗನ್ ಅವ್ರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ, ಗಗನ್ ಬಳೇರಿಯಾ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಸಪೋರ್ಟ್ ಫಾರ್ ಕಮಿಂಗ್ ಟುಡೇ, ಅಂಡ್ ಥ್ಯಾಂಕ್ ಯು ಅವಿನಾಶ್ ಫಾರ್ ಗಿವಿಂಗ್ ಮೀ ದಿ ಆಪರ್ಚುನಿಟಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲಮ್. ಇಟ್ಸ್ ಅ ವೆರಿ ವಂಡರ್ಫುಲ್ ಫಿಲಮ್ ದಟ್ ಐ ವರ್ಕ್ಡ್ ಆನ್. ಈ ಸಿನಿಮಾಗೆ ನಾನು ಮೂರು ಸಾಂಗ್ ಕಂಪೋಸ್ ಮಾಡಿದ್ದೀನಿ. ಸೊ ಒನ್ ಸಾಂಗ್ ಬಂದು ಹಿಂದಿಯಲ್ಲಿದೆ, ಆಮೇಲೆ ಎರಡು ಸಾಂಗ್ ಬಂದು ಕನ್ನಡದಲ್ಲಿದೆ. ಸೊ ಟೋಟಲ್ 3 ಸಾಂಗ್ಸ್ ನಾನು ಮಾಡಿದ್ದೀನಿ. ಆಮೇಲೆ ಬಿ ಮನೋಹರ್ ಜೋಶಿ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ಸಿನಿಮಾಗೋಸ್ಕರ. ಆಮೇಲೆ ರಸ್ಟಿ ಟಿಂಡರ್ ಅಂತ ಕಂಟ್ರಿ ಬ್ಯಾಂಡು ಫ್ರಮ್ ಹಾಲಿವುಡ್, ದೇ ಹ್ಯಾವ್ ಡನ್ ದ ಟೈಟಲ್ ಸಾಂಗ್ ಆಫ್ ದ ಫಿಲಮ್. ಐ ಥಿಂಕ್ ಇದಕ್ಕಿಂತ ಜಾಸ್ತಿ ನನ್ನ ಕಡೆ ಏನು ಹೇಳಕ್ಕಿಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಸ್ಪಿಲ್ಡ್ ಅಲಾಟ್ ಆಫ್ ಥಿಂಗ್ಸ್ ಹಿಯರ್. ಥ್ಯಾಂಕ್ ಯು.